ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗೆ. ನಮಸ್ತೆ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಕಳೆದ ವಾರದ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು, ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಜೊತೆ ತಂದಿರುವ ಅಭ್ಯಾಸ ಹಾಳೆಯನ್ನು ಒಟ್ಟಿಗೆ ಹಿಡಿದು ಫೋಟೋ ತೆಗೆದು ಪ್ರಥಮ್ ಪ್ರತಿನಿಧಿಗೆ ಕಳಿಸೋಣ. ಅಲ್ಲಿಯವರೆಗೆ ಈ ವಿಡಿಯೋವನ್ನು ಪೌಸ್ ಮಾಡೋಣ. ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ. ಎಲ್ಲ ತಾಯಂದಿರು ಗೆರೆಯ ಮೇಲೆ ನಿಂತುಕೊಳ್ಳಿ. ಪ್ರತಿ ತಾಯಂದಿರ ಮುಂದೆ ಸ್ವಲ್ಪ ದೂರದಲ್ಲಿ ಲೋಟಗಳನ್ನು ಇಡಿ. ಮೊದಲ ಲೋಟದಲ್ಲಿ ನೀರು ತುಂಬಿ ಇಡಿ. ಈಗ 1, 2, 3 ಹೇಳಿದಾಗ ಎಲ್ಲ ತಾಯಂದಿರು ಅವರ ಮುಂದೆ ಇರುವ ನೀರಿನ ಲೋಟದಿಂದ ನೀರನ್ನು ತೆಗೆದು ಮುಂದಿರುವ ಖಾಲಿ ಲೋಟಗಳಲ್ಲಿ ಹಾಕಬೇಕು. ಇದೇ ರೀತಿ ಕೊನೆಯಲ್ಲಿ ಇರುವ ಲೋಟ ತುಂಬಿ ಮೊದಲು ಇದ್ದ ಜಾಗದಲ್ಲೇ ಆ ಲೋಟವನ್ನು ಇಡಬೇಕು. ಆದರೆ ಎಲ್ಲ ತಾಯಂದಿರು ಒಂದು ಕೈಯನ್ನು ಮಾತ್ರ ಬಳಸಬೇಕು. ಯಾರು ಮೊದಲು ಕೊನೆಯ ಲೋಟವನ್ನು ತುಂಬಿ ಮೊದಲು ಇದ್ದ ಜಾಗದಲ್ಲೇ ಲೋಟವನ್ನು ಇಡುತ್ತಾರೋ ಅವರೇ ವಿಜೇತರು. ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಪೌಸ್ ಮಾಡೋಣ. ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ. ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಏನಾದರೂ ಹೊಸದನ್ನು ಕಲಿಯೋಣ. ಶ್ವಾಸಕೋಶದಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡು ಉಸಿರು ಕಟ್ಟಿದರೆ ಅದು ಒಂದು ಅಪಾಯಕಾರಿ ಸ್ಥಿತಿಯಾಗುತ್ತದೆ. ಇಂತಹ ಸ್ಥಿತಿ ಯಾರ ಮುಂದೆ ಕೂಡ ಬರಬಹುದು. ಅಂತಹ ಸ್ಥಿತಿಯಲ್ಲಿ ನೀವು ಏನು ಮಾಡುತ್ತೀರಾ? ಬನ್ನಿ, ಉಸಿರು ಕಟ್ಟುವ ಸ್ಥಿತಿಯಲ್ಲಿ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಬಾಯಿಯ ಹಿಂಭಾಗದಲ್ಲಿ ಎರಡು ನಾಳಗಳಿವೆ. ಒಂದು ಆಹಾರ ನಾಳ, ಎರಡನೆಯದು ಶ್ವಾಸನಾಳ. ಶ್ವಾಸನಾಳದ ಮೇಲೆ ಒಂದು ವಿಶೇಷ ಪರದೆ ಇರುತ್ತದೆ. ಆ ಪರದೆಯು ಆಹಾರವನ್ನು ನುಂಗುವಾಗ ಮುಚ್ಚಲ್ಪಡುತ್ತದೆ. ಈ ರೀತಿಯಾಗಿ ಆಹಾರವು ಶ್ವಾಸನಾಳವನ್ನು ಪ್ರವೇಶಿಸುವುದಿಲ್ಲ. ಆದರೆ ಕೆಲವೊಮ್ಮೆ ಆಹಾರವನ್ನು ತಿನ್ನುವಾಗ ನಾವು ಮಾತನಾಡುತ್ತಿದ್ದರೆ ಅಥವಾ ನಗುತ್ತಿದ್ದರೆ ಆಹಾರದ ತುಂಡು ಶ್ವಾಸನಾಳದಲ್ಲಿ ಸಿಲುಕಿಕೊಳ್ಳಬಹುದು. ಇದು ಒಂದು ಗಂಭೀರ ತುರ್ತು ಪರಿಸ್ಥಿತಿ. ಇದು ಇದರ ಲಕ್ಷಣಗಳು: ಮಾತನಾಡಲು ಅಸಮರ್ಥತೆ, ಉಸಿರಾಡಲು ತೊಂದರೆ, ಕೆಮ್ಮಲು ಕಷ್ಟವಾಗುವುದು, ಚರ್ಮದ ಬಣ್ಣ ನೀಲಿಯಾಗುವುದು, ವ್ಯಕ್ತಿಯು ಮೂರ್ಛೆ ಹೋಗಬಹುದು. ಪ್ರಥಮ ಚಿಕಿತ್ಸೆ ನೀಡುವ ಮೊದಲ ಮಾರ್ಗವೆಂದರೆ ನೀವು ಗಾಬರಿಗೊಳ್ಳದೆ ಸಮಾಧಾನದಿಂದ ವ್ಯಕ್ತಿಗೆ ಗಂಟಲಿನಲ್ಲಿ ಸಿಲುಕಿರುವ ವಸ್ತುವನ್ನು ಕೆಮ್ಮುವುದರ ಮೂಲಕ ಹೊರಹಾಕಲು ಹೇಳಿ. ವ್ಯಕ್ತಿಯು ಕೆಮ್ಮುವ ಮೂಲಕ ಅದನ್ನು ಹೊರಹಾಕಲು ಸಾಧ್ಯವಾಗದಿದ್ದರೆ ಮತ್ತು ಚೋಕಿಂಗ್ ಸ್ಥಿತಿ ಅಂದರೆ ಉಸಿರುಗಟ್ಟುತ್ತಿರುವ ಸ್ಥಿತಿಯಲ್ಲಿದ್ದರೆ ಅವರಿಗೆ ಸಹಾಯದ ಅವಶ್ಯಕತೆ ಇದೆ. ಎರಡನೆಯ ವಿಧಾನ: ಈ ರೀತಿ ವ್ಯಕ್ತಿಯ ಹಿಂದೆ ನಿಂತುಕೊಳ್ಳಿ, ಒಂದು ಕೈಯಿಂದ ಮೇಲಿನ ದೇಹವನ್ನು ಹಿಡಿದುಕೊಳ್ಳಿ ಮತ್ತು ವ್ಯಕ್ತಿಯನ್ನು ಸ್ವಲ್ಪ ಮುಂದಕ್ಕೆ ಬಗ್ಗಿಸಿಕೊಳ್ಳಿ. ಇದರ ನಂತರ ಭುಜಗಳ ಮಧ್ಯಭಾಗವನ್ನು ಅಂಗೈನಿಂದ 3-4 ಬಾರಿ ಹೊಡೆಯಿರಿ. ಶ್ವಾಸನಾಳದಲ್ಲಿ ಸಿಕ್ಕಿಬಿದ್ದ ವಸ್ತುವನ್ನು ಹೊರಹಾಕುವುದು ನಿಮ್ಮ ಗುರಿ. ಉಸಿರುಗಟ್ಟುವಿಕೆ ಇನ್ನೂ ಮುಂದುವರೆದಿದ್ದರೆ ಹೊಡೆಯುವ ಕ್ರಿಯೆಯನ್ನು ಪುನರಾವರ್ತಿಸಿ. ವಸ್ತು ಹೊರಬಂದರೆ ಮತ್ತು ಉಸಿರಾಟವು ಪ್ರಾರಂಭವಾದರೆ ನಿಲ್ಲಿಸಿ ಮತ್ತು ರೋಗಿಗೆ ಆರಾಮದಾಯಕ ವಾತಾವರಣವನ್ನು ಒದಗಿಸಿ. ಈ ರೀತಿಯಾಗಿ ನಿಮಗೆ ಪರಿಹಾರ ಸಿಗದಿದ್ದರೆ ನೀವು ಮೂರನೇ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ವ್ಯಕ್ತಿಯ ಹಿಂದೆ ನಿಂತುಕೊಳ್ಳಿ, ಒಂದು ಕೈಯಿಂದ ಮುಷ್ಟಿಯನ್ನು ಮಾಡಿ ಮತ್ತು ಅದನ್ನು ವ್ಯಕ್ತಿಯ ಹೊಕ್ಕಳಿನ ಮೇಲೆ ಇರಿಸಿ.
ಇನ್ನೊಂದು ಕೈಯಿಂದ ಮುಷ್ಟಿಯನ್ನು ಹಿಡಿಯಿರಿ. ತದನಂತರ ಬೇಗವಾಗಿ ಒಳಗೆ ಮತ್ತು ಮೇಲಕ್ಕೆ ತಳ್ಳಿರಿ. ಹೀಗೆ ಮಾಡುವುದರಿಂದ ಗಾಳಿಯು ವೇಗವಾಗಿ ಮೇಲಕ್ಕೆ ತಳ್ಳುತ್ತದೆ ಮತ್ತು ಶ್ವಾಸನಾಳದಲ್ಲಿ ಸಿಲುಕಿರುವ ವಸ್ತುವು. ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ. ಚಿತ್ರಗಳಿಗೆ ಇಷ್ಟವಾದ ಬಣ್ಣವನ್ನು ತುಂಬಿ ಮತ್ತು ಅವುಗಳನ್ನು ಎಣಿಸಿ ಸರಿಯಾದ ಸಂಖ್ಯೆಗಳಿಗೆ ಹೊಂದಿಸಿ ಬರೆಯಿರಿ. ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೇ? ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.